ಬರಲಿರುವ ಜೂನ್ 22ರಂದು ವಿಶ್ವ ಯೋಗ ದಿನದ ಅಂಗವಾಗಿ ಯೋಗೋತ್ಸವ ನಡೆಯುತ್ತಿದ್ದು ಅದರ ಅಂಗವಾಗಿ ಗುಳೇದಗುಡ್ಡ ಪಟ್ಟಣದ ಶ್ರೀಕೃಷ್ಣ ಯೋಗಾಶ್ರಮ ಐತಿಹಾಸಿಕ ಸ್ಥಳ ಪಟ್ಟದಕಲ್ಲಿನಲ್ಲಿ ವಿದ್ಯಾರ್ಥಿಗಳಿಗೆ ಯೋಗೋತ್ಸವವನ್ನು ನಡೆಸಿತು. ವೀರಪುಲಿಕೇಶಿ ವಿದ್ಯಾವರ್ತಕ ಸಂಘ, ಪೂರ್ಣ ಪ್ರಜ್ಞಾ ಎಜುಕೇಷನ್ ಟ್ರಸ್ಟ್ ಹಾಗೂ ಶ್ರೀಕೃಷ್ಣ ಯೋಗಾಶ್ರಮ ಸಂಯುಕ್ತವಾಗಿ ಹಮ್ಮಿಕೊಂಡಿದ್ದ ಆಜಾದಿಕ ಅಮೃತ ಮಹೋತ್ಸವದ ಈ ಅಂತಾರಾಷ್ಟೀಯ ಯೋಗೋತ್ಸವ ಕಾರ್ಯಕ್ರಮದಲ್ಲಿ ವೀರಪುಲಿಕೇಶಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಯೋಗ ಹಾಗೂ ಯೋಗದ ವಿವಿಧ ಆಸನಗಳನ್ನು ಮತ್ತು ಯೋಗದ ಮಹತ್ವವನ್ನು ವಿವರಿಸಲಾಯಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ಅದರ ಪೂರ್ವದಲ್ಲಿ ಎಲ್ಲ ಐತಿಹಾಸಿಕ ಸ್ಥಳಗಳಲ್ಲಿ ವಿದ್ಯಾರ್ಥಿಗಳಿಗೆ ಯೋಗೋತ್ಸವ ನಡೆಸಲು ನಿರ್ದೇಶಿಸಿದ್ದು, ಅದರಂತೆ ಗುಳೇದಗುಡ್ಡ ಪಟ್ಟಣದ ಶ್ರೀಕೃಷ್ಣ ಯೋಗಾಶ್ರಮ ಹಾಗೂ ವಿವಿಧ ಸಂಸ್ಥೆಗಳ ಆಶ್ರಯದಲ್ಲಿ ಯೋಗೋತ್ಸವ ನಡೆಸಲಾಗುತ್ತಿದೆ ಎಂದು ಶ್ರೀಕೃಷ್ಣ ಯೋಗಾಶ್ರಮದ ಡಾ ದೀಪಕ್ ಹಡಗಲಿ ಅವರು ವಿವರಿಸಿದರು. ಈ ಯೋಗೋತ್ಸವದಲ್ಲಿ ವೀರಪುಲಿಕೇಶಿ ಆಯುರ್ವೇದ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಯೋಗದ ವಿವಿಧ ಆಸನಗಳನ್ನು ಹಾಗೂ ಯೋಗದ ಹಲವು ಪ್ರಾತ್ಯಕ್ಷಿಕೆಗಳನ್ನು ಸವಿವರವಾಗಿ ನೀಡಲಾಯಿತು. Open your eyes.